ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 149. ಮೇಲೆ ತಿಳಿಸಿದ ಸಾಕ್ಷಿಗಳಲ್ಲಿ ಯಾವುದನ್ನಾದರೂ ಹೊಂದಿಕೊಂಡವರು ಅದಕ್ಕೆ ಅನುಸಾರವಾಗಿ ಸಂತೋಷಿಸಬೇಕು ಮತ್ತು ಕೊರತೆ ಇರುವ ಪ್ರತಿಯೊಂದು ನಿರ್ದಿಷ್ಟ ಸಂಗತಿಗಳ ಬಗ್ಗೆ ಲಕ್ಷಿಸಿ ಅವನ್ನು ಅಭಿವೃದ್ಧಿಪಡಿಸಲು ಹೆಣಗಾಡಬೇಕು. ಈ ರೀತಿಯಾಗಿ ಅವರು ಅಂತಿಮವಾಗಿ ಆತ್ಮನ ಸಾಕ್ಷಿಯನ್ನು ಕರ್ತನ ನಿಷ್ಠಾವಂತ ಜನರಿಗೆ ಮಾರ್ಗವೂ ಅನುಭವವೂ ಆಗಿರುವ ದೇವರ ವಾಕ್ಯದ ಪ್ರತಿಯೊಂದು ಅಂಶವನ್ನು ತಮ್ಮ ಪರವಾಗಿ ಹೊಂದಿಕೊಳ್ಳುತ್ತಾರೆ. ಅಂಥವರು ಇನ್ನು ಮುಂದೆ ಇಟ್ಸ್ ಎ ಪಾಯಿಂಟ್ ಐ ಲಾಂಗ್ ಟು ನೋ, ಆಹಾ ಅದೊಂದು ಅಂಶವನ್ನು ತಿಳಿಯಲು ನಾನು ಹಂಬಲಿಸಿದ್ದೆ ಎಂಬ ರಾಗ ಹಾಡಬೇಕೆಂದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಂಬಿಕೆಪೂರ್ಣ ಭರವಸೆ ಅವರಿಗಿರುತ್ತದೆ ಮತ್ತು ಅದು ಬೇರೂರಿ ನಂಬಿಕೆಯಲ್ಲಿ ವೃದ್ಧಿ ಹೊಂದಿಕೊಳ್ಳುತ್ತದೆ ಎಂದು ಅವರಿಗೆ ತಿಳಿದು ಬರುತ್ತದೆ. ಇದು ದೈವಿಕವಾಗಿ ವ್ಯವಸ್ಥೆಗೊಂಡ ಮಾರ್ಗವಾಗಿದೆ. ಡೌಟಿಂಗ್ ದ ಕ್ಯಾಸ್ಟಲ್ ಎಂಬ ಅಂಜಿಕೆಯಿಂದ ನಾವು ಪಾರಾಗುತ್ತೇವೆ, ಯಾಕೆಂದರೆ ನಮ್ಮ ನಂಬಿಕೆಯು ದೇವರ ವಾಗ್ದಾನಗಳಲ್ಲಿ ಭದ್ರವಾಗಿದೆ ಮತ್ತು ಅದು ಬಿದ್ದು ಹೋಗುವುದಿಲ್ಲ. ಇದು ಪರೀಕ್ಷೆಗಳ, ವಿರೋಧಗಳ ಮತ್ತು ಅಂಧಕಾರದ ಸಮಯಗಳಲ್ಲಿಯೂ ಅಷ್ಟೇ ಸತ್ಯವಾಗಿರುತ್ತದೆ, ಯಾಕೆಂದರೆ ನಾವು ಪರಲೋಕದ ತಂದೆಯ ಮುಗುಳ್ನಗೆಯ ಬೆಳಕಿನಲ್ಲಿ ಹೆಚ್ಚು ನಿರ್ದಿಷ್ಟವಾಗಿ ಆನಂದಿಸುತ್ತೇವೆ. ಕವಿಯೊಬ್ಬನು ತನ್ನ ಸರಿಯಾದ ಆಲೋಚನೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ: ವೆನ್ ಡಾರ್ಕ್ನೆಸ್ ಸೀಮ್ಸ್ ಟು ವೇಲ್ ಇಸ್ ಫೇಸ್, ಐ ರೆಸ್ಟ್ ಇನ್ ದ ಅನ್ಚೇಂಜಿಂಗ್ ಗ್ರೇಸ್. ಹಿಸ್ ಹೋತ್ ಇಸ್ ಕಮಿಟ್ಮೆಂಟ್, ಇಸ್ ಬ್ಲಡ್ ಸಪೋರ್ಟಿಂಗ್ ಮೀ ಇನ್ ದ ವೆಲ್ಮಿಂಗ್ ಫ್ಲಡ್. ವೆನ್ ಆಲ್ ಅರೌಂಡ್ ಮೈ ಸೋಲ್ ಗಿವ್ಸ್ ವೇ, ಹಿ ದೆನ್ ಇಸ್ ಆಲ್ ಮೈ ಹೋಪ್ ಅಂಡ್ ಸ್ಟೇ. ಆತ್ಮನಿಂದ ಪರಿಶುದ್ಧಿಗೊಳಿಸುವುದು. ಆದರೂ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನಲ್ಲಿಯೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದಿರಿ. 1 ಕೊರಿಂಥ 6:12. ಪಾವನಗೊಳಿಸುವಿಕೆಯು ಪ್ರತ್ಯೇಕಿಸಿಕೊಳ್ಳುವುದನ್ನು ಸೂಚಿಸುತ್ತದೆ. ಪಾವನಗೊಂಡವರೆಲ್ಲರೂ ತಮ್ಮನ್ನು ಪ್ರತ್ಯೇಕಿಸಿಕೊಂಡವರು, ದೇವರಿಗೆ ಸಂಪೂರ್ಣವಾಗಿ ಪ್ರತಿಷ್ಠೆಗೊಂಡವರೆಲ್ಲರೂ ತೊಳೆಯಲ್ಪಡಬೇಕು ಅಥವಾ ನಂಬಿಕೆಯಿಂದ ನೀತಿ ನಿರ್ಣಯ ಹೊಂದಿಕೊಂಡು ಶುಚಿಗೊಳಿಸಲ್ಪಟ್ಟವರಾಗಿ ಎಣಿಸಲ್ಪಡಬೇಕು. ನಿಜವಾದ ನೀತಿ ನಿರ್ಣಯವು ಯುಗಾಂತರ ಕಾಲದಲ್ಲಿ ಈ ಲೋಕವು ನಮ್ಮ ಮಹಾ ಮಧ್ಯಸ್ಥಗಾರನ ಮಾರ್ಗದರ್ಶನ ಮತ್ತು ಸಹಾಯದ ಅಡಿಯಲ್ಲಿ ಮತ್ತು ಪ್ರಾಯಚಿತ್ತ ಪ್ರಕ್ರಿಯೆಯ ಭಾಗವಾಗಿ ದೇವರನ್ನು ಸಮೀಪಿಸುವ ಮೂಲವಾಗಿದೆ. ನೀತಿ ನಿರ್ಣಯವು ಅತಿ ಮಹತ್ವಕ್ಕಿಂತ ಕಡಿಮೆ ಆದದ್ದಲ್ಲ. ನೀತಿವಂತಿಕೆರೆಂದು ನಿರ್ಣಯ ಹೊಂದುವವರು, ಅಂದರೆ ನಂಬಿಕೆಯ ಮೂಲಕವಾಗಿ ನೀತಿ ನಿರ್ಣಯಗೊಳ್ಳುವುದು ಸುವಾರ್ಥ ಯುಗದಲ್ಲಿ ಕಾರ್ಯತಗೊಳ್ಳುವ ವ್ಯವಸ್ಥೆಯಾಗಿದೆ. ಇದರಿಂದ ಸ್ವಾಭಾವಿಕವಾಗಿ ಪಾಪಿಗಳಾದ ನಾವು ನಮ್ಮ ದೇಹದಲ್ಲಿ ಸರ್ವಸಂಪೂರ್ಣತೆಯು ವಾಸ ಮಾಡದೇ ಇರುವಾಗ ನಿರ್ಮಲರು, ಪವಿತ್ರರು, ನಿರ್ಣಯಿಸಲ್ಪಟ್ಟವರು ಕ್ರಿಸ್ತನನ್ನು ನಮ್ಮ ವಿಮೋಚಕನೆಂದು ಒಪ್ಪಿಕೊಳ್ಳುವುದರ ಮೂಲಕ ದೇವರಿಂದ ಅಂಗೀಕರಿಸಲ್ಪಟ್ಟವರು ಎಂದು ಎಣಿಸಲ್ಪಡುತ್ತೇವೆ. ದೇವರ ದೈವೋಕ್ತಿಗಳನುಸಾರವಾಗಿ ಕ್ರಿಸ್ತನು ನಮಗಾಗಿ ಮರಣಪಟ್ಟನು ಎಂಬ ದೇವರ ವಾಕ್ಯದ ಸಾಕ್ಷಿಯನ್ನು ನಾವು ನಂಬುತ್ತೇವೆ. ಇದನ್ನು ನಂಬುವವರಾಗಿ ಮತ್ತು ಪಾಪದಿಂದ ತಪ್ಪಿಕೊಳ್ಳುವ ಮನಸ್ಸುಳ್ಳವರಾಗಿ ನಾವು ದೇವರಿಂದ ಸರ್ವ ಸಂಪೂರ್ಣರು, ನಿಷ್ಠಾಪಿಗಳು ಎಂಬಂತೆ ಆತನ ಅಮೂಲ್ಯವಾದ ರಕ್ತದ ಅರ್ಹರ ಮೇರೆಗೆ ನಿರ್ಣಯಿಸಲ್ಪಟ್ಟವರಾಗಿ ದೇವರಿಂದ ಅಂಗೀಕರಿಸಲ್ಪಡುತ್ತೇವೆ. ಈ ರೀತಿಯಾಗಿ ನಂಬಿಕೆಯ ಮೂಲಕ ನೀತಿ ನಿರ್ಣಯ ಹೊಂದಿಕೊಂಡು ನಾವು ದೇವರಲ್ಲಿ ಸಮಾಧಾನದಿಂದಿರುತ್ತೇವೆ ಹಾಗೂ ಆತನನ್ನು ಸಮೀಪಿಸಬಹುದು ಮತ್ತು ಆತನಿಂದ ಅಂಗೀಕರಿಸಲ್ಪಡುತ್ತೇವೆ. ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅರ್ಹತೆಯ ಮೇರೆಗೆ ದೇವರಿಂದ ಅಂಗೀಕರಿಸಲ್ಪಟ್ಟ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬಹುದು. ನಮ್ಮ ನೀತಿ ನಿರ್ಣಯದ ಪುರಾವೆಯಾಗಿ ನಮ್ಮ ನೀತಿ ನಿರ್ಣಯ ಮತ್ತು ಶುದ್ಧೀಕರಣವು ದೇವರ ವಾಕ್ಯದ ಮೂಲಕ ಉಂಟಾಗುತ್ತವೆ ಮತ್ತು ಇದು ನಮ್ಮಲ್ಲಿರುವ ಆತ್ಮಕ್ಕೆ ಮುದ್ರೆ ಮತ್ತು ಸಾಕ್ಷಿ ಎಂಬುದಾಗಿ ಕರೆಯಲ್ಪಡುತ್ತದೆ. ನಾವು ಪ್ರತಿಷ್ಠೆಯ ಪ್ರತಿಜ್ಞಾನಿಗನುಸಾರವಾಗಿ ಜೀವಿಸುವ ಶಕ್ತಿಯು ನಮಗೆ ಪವಿತ್ರಾತ್ಮ ಅಥವಾ ದೇವರ ಪವಿತ್ರ ಮನಸ್ಸಿಗಾಗಿ ಇದನ್ನು ಕ್ರಿಸ್ತನಲ್ಲಿ ನಾವಿಟ್ಟಿರುವ ನಂಬಿಕೆಯ ಫಲವಾಗಿ
ಮತ್ತು ಆತನೊಂದಿಗೆ ಮರಣ ಹೊಂದುವ ನಮ್ಮ ಪ್ರತಿಷ್ಠೆಯ ದೆಸೆಯಿಂದ ಪಡೆಯುತ್ತೇವೆ. ತಂದೆಯ ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕ ಮತ್ತು ಅವುಗಳಿಗೆ ವಿಧೇಯರಾಗುವ ನಮ್ಮ ಸ್ಫೂರ್ತಿಯ ಮೂಲಕ ನಾವು ಪಡಕೊಳ್ಳುವ ಸತ್ಯದ ಆತ್ಮನು ನಮಗೆ ಈ ಲೋಕವನ್ನು ಮತ್ತು ನಮ್ಮ ಸ್ವಂತ ವಿರೂಪಗೊಂಡ ದಾಹವನ್ನು ಜಯಿಸಲು ಅಗತ್ಯವಾದ ಶಕ್ತಿಯನ್ನು ನೀಡುವುದಾಗಿದೆ. ಆ ಪ್ರಕಾರವಾಗಿ ನಾವು ಅನುಭವಿಸಿದ ಎಲ್ಲ ಶುದ್ಧೀಕರಣವು, ನಮ್ಮ ಎಲ್ಲ ನೀತಿ ನಿರ್ಣಯವು ಮತ್ತು ನಮ್ಮನ್ನು ನೀತಿವಂತಿಕೆಗಾಗಿ ಪ್ರತ್ಯೇಕಗೊಳಿಸುವುದು ಮತ್ತು ಪಾಪದಿಂದ ನಮ್ಮನ್ನು ದೂರವಿರಿಸುವುದು, ಇವುಗಳನ್ನು ನಾವೀಗ ಪರಿಗಣಿಸುತ್ತಿರುವ ವಾಕ್ಯಭಾಗವು ಪ್ರಕಟಿಸುತ್ತದೆ. ಈ ದೆಸೆಯಲ್ಲಿ ದೊರೆಯುವ ಎಲ್ಲ ಜಯಗಳು ಮತ್ತು ಆಶೀರ್ವಾದಗಳು ನಮಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅರ್ಹತೆಯ ದೆಸೆಯಿಂದ ಮತ್ತು ಪವಿತ್ರವಾದ ಆತ್ಮನಿಂದ ಮತ್ತು ನಾವು ಹೊಂದಿಕೊಂಡಿರುವ ದೇವರ ಆತ್ಮನಿಂದ ಮತ್ತು ಅದರ ಮೂಲಕವಾದ ವಾಹಿನಿಯಿಂದ ಬಂದವುಗಳಾಗಿವೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.